ಅಮೂಲ್ಯ ಡಿ ಬಾಸ್ಗೆ ಹೇಳಿದ ಮಾತು ಶಾಕ್ ಹೌದು ವೀಕ್ಷಕರೇ ಅದೇನಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಚುನಾವಣೆಯ ಪ್ರಚಾರದ ಕಣ ಇಂದು ಸಿನಿಮಾ ತಾರೆಯರಿಂದ ರಂಗೇರಿತ್ತು ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಂದು ರಾಜರಾಜೇಶ್ವರಿ ನಗರದಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದು ಮುನಿರತ್ನ ಅವರ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ದರು ಅವರಿಗೆ ಹಲವಾರು ರಾಜಕಾರಣಿಗಳು ಹಾಗೂ ತಾರೆಯರು ಸಾಥ್ ನೀಡಿದರು ಈ ಸಮಯದಲ್ಲಿ ದರ್ಶನ್ ಹಾಗೂ ಅಮೂಲ್ಯ ನಡುವೆ ಸಖತ್ ಸಂಭಾಷಣೆಯೊಂದು ನಡೆದಿದೆ ಅದೇನಂತ ನೋಡೋಣ ವೀಕ್ಷಕರೇ ಹೌದು ಇಂದು ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ಅವರ ಪರವಾಗಿ ದರ್ಶನ್ ಅವರು ರ್ಯಾಲಿ ನಡೆಸಿದ್ದಾರೆ ದರ್ಶನ್ ಅವರು ಚುನಾವಣಾ ಪ್ರಚಾರ ಮಾಡಬಾರದಿತ್ತು ಎಂಬ ಕೆಲವರು ಅಭಿಪ್ರಾಯಪಟ್ಟಿದ್ದರು ಆದರೆ ದರ್ಶನ್ ಅವರು ಮುನಿರತ್ನ ಅವರ ಪರವಾಗಿ ಪ್ರಚಾರ ಮಾಡುತ್ತಿರುವುದು ಇದು ಮೊದಲಲ್ಲ ಬದಲಿಗೆ ಸತತ ಮೂರನೇ ಬಾರಿ ಮುನಿರತ್ನ ಅವರ ಪರವಾಗಿ ನಾನು ಪ್ರಚಾರ ಮಾಡ್ತಾ ಇದ್ದೇನೆ ನಾನು ಎಂದು ಪಕ್ಷ ನೋಡೋದ್ನಲ್ಲ ನನ್ನ ಸ್ನೇಹಿತರು ಯಾವ ಪಕ್ಷದಲ್ಲಿ ನಿಂತಿರ್ತಾರೋ ನಾನು ವ್ಯಕ್ತಿ ನೋಡಿ ಪ್ರಚಾರದಲ್ಲಿ ಭಾಗಿಯಾಗ್ತೇನೆ ಎಂದು ಹೇಳಿದರು ಇನ್ನು ನಟಿ ಅಮೂಲ್ಯ ಕೂಡ ದರ್ಶನ್ ಅವರ ಜೊತೆಯೇ ಇದ್ದು ರ್ಯಾಲಿಯಲ್ಲಿ ಪಾಲ್ಗೊಂಡರು ಎಲ್ಲರಿಗೂ ತಿಳಿದಿರುವಂತೆ ಅಮೂಲ್ಯ ಹಾಗೂ ದರ್ಶನ್ ಅವರು 15 ವರ್ಷಗಳಿಂದ ಪರಿಚಿತರು ದರ್ಶನ್ ಅವರಿಗೆ ಅಮೂಲ್ಯ ಬಹಳ ಆಪ್ತರೂ ಹೌದು ದರ್ಶನ್ ಅವರ ಲಾಡಿ ಹಾಡು ಸಿನಿಮಾ ಸಮಯದಲ್ಲೂ ಅಮೂಲ್ಯ ಅವರು ದರ್ಶನ್ ಅವರ ಕುಟುಂಬದಲ್ಲಿ ಒಬ್ಬರಂತೆ ಇದ್ದವರು ಬಹುಶಃ ದರ್ಶನ್ ಅವರಿಗೆ ಎದುರು ಮಾತನಾಡುವ ಧೈರ್ಯ ಇರುವ ಕೆಲವರಲ್ಲಿ ಅಮೂಲ್ಯ ಕೂಡ ಒಬ್ಬರು ಇನ್ನು ಹಿಂದು ಸಹ ಅಂತಹದ್ದೇ ಒಂದು ಸಂಭಾಷಣೆ ದರ್ಶನ್ ಹಾಗೂ ಅಮೂಲ್ಯ ಇದ್ದ ವಾಹನದಲ್ಲಿ ನಡೆಯಿತು ಹೌದು ಮಾಧ್ಯಮದವರೊಂದು ಅಮೂಲ್ಯರನ್ನು ಮಾತನಾಡಿಸಿ ದರ್ಶನ್ ಅವರ ಜೊತೆ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವುದು ಏನನ್ನಿಸಿತ್ತು ಎಂದು ಕೇಳ್ತಾರೆ ಆ ಸಮಯದಲ್ಲಿ ಉತ್ತರ ನೀಡಿದ ಅಮೂಲ್ಯ ಏನೇಳಿ ನಮ್ಮ ಬಾಸ್ಗೆ ಎಂದಿದ್ದಾರೆ ತಕ್ಷಣ ಪ್ರತಿಕ್ರಿಯೆ ನೀಡಿದ ಡಿ ಬಾಸ್ ಈಗ ಬಾಸ್ ಅಂತಿದ್ದೀಯಾ ಮಿಕಾ ಸಮಯದಲ್ಲಿ ಅಂಕಲ್ ಅಂತೀಯ ಈಗ ಬಾಸಾ ಈಗಲೂ ಮೀಡಿಯಾ ಮುಂದೆ ಅಂಕಲ್ ಅಂತಾನೆ ಹೇಳು ಎಂದಿದ್ದಾರೆ ಆದರೆ ಡಿ ಬಾಸ್ಗೆ ತಿರುಗಿ ನಾನು ಹೇಳಲ್ಲ ಅಂದರೆ ಹೇಳಲ್ಲ ಬಾಸ್ ಅಂತಾನೆ ಹೇಳ್ತೀನಿ ಏನಿವಾಗ ಎಂದಿದ್ದಾರೆ ಮತ್ತೆ ದರ್ಶನ್ ಅವರು ಮಾತನಾಡಿ ಹೇಳಿಲ್ಲ ಅಂದರೆ ಗಾಡಿಯಿಂದ ತೆಗೆದು ಕೆಳಗೆ ಬಿಸಾಕ್ತೀನಿ ಎಂದಿದ್ದಾರೆ ಬಿಸಾಕಿದ್ರೂ ಹೇಳಲ್ಲ ನಾನು ಬಾಸ್ ಅಂತಾನೆ ಹೇಳೋದು ಎಂದಿದ್ದು ಕೊನೆಗೆ ದರ್ಶನ್ ಅವರೇ ಅಮೂಲ್ಯ ಅವರ ಮಾತಿಗೆ ಸೋತು ಸುಮ್ಮನಾಗಿದ್ದಾರೆ ಒಟ್ಟಿನಲ್ಲಿ ಸಂಭಾಷಣೆ ಹತ್ತಿರ ಇದ್ದ ಕೆಲವರ ಮುಖದಲ್ಲಿ ನಗು ಮೂಡಿಸಿದ್ದಂತೂ ಸತ್ಯ ಹೊರಗೆ ಸೂಪರ್ ಸ್ಟಾರ್ ಆದರೂ ತಮ್ಮ ಆಪ್ತರ ಬಳಿ ಎಷ್ಟು ಸರಳವಾಗಿರಬಹುದು ಅಷ್ಟು ಸರಳವಾಗಿರುವ ಗುಣ ಡಿ ಬಾಸ್ ಅವರದ್ದು ಎನ್ನಬಹುದು ಈ ವಿಷಯ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಡಿ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ವಂದನೆಗಳು ಸ್ನೇಹಿತರೆ